ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಅರವಿಂದ್ ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ದೊಡ್ಡ ಮಟ್ಟದ ಒಂದು ಆಪರೇಷನ್ ಆಗಬೇಕು ಅಂತಂದರೆ ನಮಗೆ ನಿಮಗೆ ಎಲ್ಲ ಗೊತ್ತಿರೋ ಪ್ರಕಾರ ಅನಸ್ತೈಷ್ಯ ಕೊಡ್ತಾರೆ ಪ್ರಜ್ಞೆ ತಪ್ಪಿಸ್ತಾರೆ ಆ ನಂತರ ಆಪರೇಷನ್ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಆಪರೇಷನ್ಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೇಷಂಟ್ ಅಂದರೆ ಆತ ರೋಗಿ ಎಚ್ಚರವಾಗೇ ಇರ್ತಾನೆ ತನಗೆ ಆಗತಕ್ಕಂಥ ಆಪರೇಷನನ್ನು ಆತ ನೋಡಬಹುದು ಪ್ರತಿಯೊಂದನ್ನು ಕೂಡ ಫೀಲ್ ಮಾಡಬಹುದು ಅರೆ ಇದು ಹೆಂಗೆ ಸಾಧ್ಯ ಅವನಿಗೆ ನೋವು ಆಗೋದಿಲ್ವಾ ಅಂತ ಅನೇಕ ಪ್ರಶ್ನೆಗಳು ನಿಮಗೆ ಎದೇಳ್ತಾ ಇರುತ್ತೆ ಸೊ ನಿನ್ನೆ ಕೂಡ ಒಂದು ಅದೇ ಥರದ ಆಪರೇಷನ್ ಆಗಿದೆ ಇದ್ರ ಬಗ್ಗೆ ವಿವರವಾಗಿ ಮಾತಾಡೋದೆ ಇವತ್ತಿನ ವಿಶೇಷ ಮಾತಾಡ್ತಾ ಮಾತಾಡ್ತಾ ಆಪರೇಷನ್ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯಲ್ಲಿ ನಿನ್ನೆ ಒಂದು ವಿಶೇಷವಾದ ಆಪರೇಷನ್ ನಡೀತು ಆ ಆಪರೇಷನ್ ಆದಂತಹ ಅಂದರೆ ಆ ಥರ ಪೇಷಂಟ್ನ ಹೆಸರು ಶಕೀಲ ಅಂತ ಒಂದು ಓಪನ್ ಹಾರ್ಟ್ ಸರ್ಜರಿ ಆಕೆಯ ಹೃದಯದಲ್ಲಿ ಒಂದು ರಂಧ್ರ ಇರುತ್ತೆ ಅದಕ್ಕೋಸ್ಕರ ಒಂದು ಮೇಜರ್ ಆಪರೇಷನ್ ಆಗಬೇಕಾಗುತ್ತೆ ಆಶ್ಚರ್ಯ ಅಂದರೆ ಆಕೆ ಪ್ರಜ್ಞೆಯಿಂದನೇ ತನ್ನ ಆಪ್ರೇಷನನ್ನು ತಾನೇ ನೋಡಿರ್ತಕ್ಕಂಥದ್ದು ಬಹಳ ಅಪರೂಪದ ಘಟನೆ ಅಂದರೆ ತನ್ನ ಹೃದಯವನ್ನು ಕೂಡ ತಾನು ನೋಡಬಹುದು ಅಂತಕ್ಕಂಥದ್ದು ಇದನ್ನು ಅವೇಕ್ ಓಪನ್ ಹಾರ್ಟ್ ಸರ್ಜರಿ ಅಂತ ಕರೀತಾರೆ ಸೊ ನಿನ್ನೆ ನಡೆದಂತಹ ಈ ವಿಚಾರದ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಿಕೆ ಹಾವೇರಿಯ ಶಕಿಲ ಹುಟ್ಟಿನಿಂದ ಹೃದಯದಲ್ಲಿ ರಂಧ್ರವಿದ್ದು ನರಳುತ್ತಿದ್ರು ಇದಕ್ಕೆ ಚಿಕಿತ್ಸೆ ನೀಡಲು ಹಲವು ಆಸ್ಪತ್ರೆಗಳು ನಿರಾಕರಿಸಿದವು ಕಾರಣ ಚಿಕಿತ್ಸೆ ನೀಡುವ ವೇಳೆ ಪ್ರಾಣ ಹೋಗುವ ಸಾಧ್ಯತೆ ಇತ್ತು ಆದರೆ ಸಪ್ತಗಿರಿ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ನಿಸರ್ಗ ಶಕಿಲಾಗೆ ಅವೇಕ್ ಸರ್ಜರಿ ಮಾಡಲು ಮುಂದಾದ್ರು ಅದು ಅಂತಿಂತ ಚಿಕಿತ್ಸೆ ಅಲ್ಲ ಅದು ಅವೇಕ್ ಹಾರ್ಟ್ ಸರ್ಜರಿ ರೋಗಿಗೆ ಪ್ರಜ್ಞೆ ತಪ್ಪಿಸದೆ ಸರ್ಜರಿ ಮಾಡಲಾಗುತ್ತೆ ರೋಗಿ ವೈದ್ಯರ ಜೊತೆ ಮಾತಾಡ್ತಾನೆ ಇರಬೇಕಾದ್ರೆ ಈ ಆಪರೇಷನ್ ನಡೀತಿರುತ್ತೆ ಶ್ವಾಸಕೋಶ ತೊಂದರೆ ಕೂಡ ಸಿವಿಯರ್ ಆಗಿತ್ತು ಅವರಿಗೆ ಈ ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ ವೆಂಟಿಲೇಟರ್ ಮತ್ತೆ ಎಂಡೋಟ್ರಿಕಲ್ ಇಂಟು ಅಂತ ಹೇಳ್ತೀವಿ ಅದು ಕೊಡು ಕೊಡ್ಬೇಕು ಅಂತಂದ್ರೆ ಶ್ವಾಸಕೋಶ ತೊಂದರೆ ಇರೋರಿಗೆ ಅದು ತುಂಬಾ ಕಷ್ಟ ಅವರಿಗೆ ಈಗ ವೆಂಟಿಲೇಟರ್ನ ಜನರಲ್ ಅನಿಸ್ತೈಷ ಅವಾಯ್ಡ್ ಮಾಡಿರೋದ್ರಿಂದ ಅವರಿಗೆ ಅದರಿಂದ ಆಗೋ ತುಂಬ ತೊಂದರೆಗಳೆಲ್ಲ ಇವ್ರಿಗೆ ತುಂಬ ಚೆನ್ನಾಗಿ ಆಪರೇಷನ್ ಆಯಿತು ಆಮೇಲೆ ಈಗ ಕೂಡ ಇದ್ದಾರೆ ಈ ಪ್ರಯೋಗವನ್ನ ನಗರದ ಸಪ್ತಗಿರಿ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ನಿಸರ್ಗ ಅವರ ತಂಡ ಯಶಸ್ವಿಯಾಗಿ ಮಾಡಿದೆ ಯಾವುದೇ ಶುಲ್ಕ ಪಡೆಯದೆ ಮಾನವೀಯತೆ ಮೆರೆದಿದ್ದಾರೆ ಸದ್ಯ ಶಕಿಲ ಆರೋಗ್ಯವಾಗಿದ್ದಾರೆ ಸಪ್ತಗಿರಿ ಆಸ್ಪತ್ರೆ ವೈದ್ಯರ ಕಾರ್ಯದಿಂದ ಹಲವು ಜೀವಗಳು ಬದುಕುಳಿದಿವೆ ರೋಗಿಗಳು ಆರೋಗ್ಯದಿಂದ ಓಡಾಡಿಕೊಂಡಿದ್ದಾರೆ ಆಸ್ಪತ್ರೆಗೆ ಜೀವ ನೀಡಿದ ನೆಮ್ಮದಿ ಸಿಕ್ಕಿದೆ ನಂದಿನಿಜೆ ಸುವರ್ಣ ನ್ಯೂಸ್ ಬೆಂಗಳೂರು ಓಕೆ ಈ ಓಪನ್ ಹಾರ್ಟ್ ಸರ್ಜರಿ ನೋಡೋದಕ್ಕೂ ನಮ್ಮ ಹಾರ್ಟ್ ಗಟ್ಟಿಯಾಗಿರಬೇಕಾಗತ್ತೆ ಇರಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಮೂವರು ಅತಿಥಿಗಳನ್ನ ನಾವು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ಸಪ್ತಗಿರಿ ಆಸ್ಪತ್ರೆಯ ಹೃದ್ರೋಗ ತಜ್ಞರು ಡಾಕ್ಟರ್ ನಿಸರ್ಗ ಅವರು ನಮ್ಮ ಜೊತೆ ಇದ್ದಾರೆ ಸಪ್ತಗಿರಿ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರು ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಈ ಆಪರೇಷನ್ಗೆ ಒಳಗಾದಂತಹ ಶಕೀಲಾ ಅವರ ತಾಯಿ ಇಮಾನ್ ಬಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮೂವರಿಗೂ ಕೂಡ ಈ ಚರ್ಚೆಗೆ ಸ್ವಾಗತ ಥ್ಯಾಂಕ್ ಯು ಓಕೆ ಡಾಕ್ಟರ್ ನಿಸರ್ಗ ಅವರಿಂದಲೇ ಆರಂಭ ಮಾಡೋಣ ಸರ್ ಈ ಅವೇಕ್ ಓಪನ್ ಹಾರ್ಟ್ ಸರ್ಜರಿ ಸೊ ಇದರ ವಿಶೇಷ ಇದು ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಇತ್ತೀಚೆಗೆ ನಾವು ಅಳವಡಿಸಿಕೊಂಡಂತ ಒಂದು ವಿಧಾನ ಈ ಬೇರೆ ಎಲ್ಲ ಆಪರೇಷನ್ಗಳನ್ನು ಅವೇಕಾಗಿ ನಾವು ಮುಂಚೆಯಿಂದನೂ ಮಾಡ್ತಾ ಇದ್ದೀವಿ ಅಪೆಂಡಿಸೈಟಿಸ್ ಆಗಲಿ ಅಥವಾ ಯಾವುದೋ ಒಂದು ಕೈಯೋ ಕಾಲೋ ಮುರಿದಾಗ ನಾವು ಅವೇಕಾಗಿ ನಾವು ಆಪರೇಷನ್ ಮಾಡ್ತೀವಿ ಆದರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂತೆ ಹೃದಯದ ಶಸ್ತ್ರಚಿಕಿತ್ಸೆ ಮಾಡುವಾಗ ಈ ಥರದ ಆವೇಕನ್ನು ಮಾಡಿದ್ರು ತುಂಬ ರೇರ್ ಮತ್ತು ಅಪರೂಪ ಇತ್ತೀಚಿನ ದಿನಗಳಲ್ಲಿ ಕೆಲವು ತುಂಬ ಸೀನಿಯರ್ ಸರ್ಜನ್ಗಳು ಇದನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಪರಿಸ್ಥಿತಿ ಈಗ ನಮ್ಮ ಆಸ್ಪತ್ರೆಯಲ್ಲಿ ಈ ಪೇಷೆಂಟ್ಗೆ ನಾವು ಆವೇಕನ್ನೇ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಯಿತು ಅದಕ್ಕಾಗಿ ನಾವು ಈ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ಸರ್ ಈ ಅವೇಕ್ ಸರ್ಜರಿ ಮಾಡಿಸೋದ್ರಿಂದ ಉಪಯೋಗ ಏನು ಸರ್ ಪೇಶೆಂಟು ಹೃದಯ ತೊಂದರೆಯನ್ನ ಬಳತಾ ಇರ್ತಾರೆ ಜೊತೆಗೆ ಶ್ವಾಸಕೋಶ ತೊಂದರೆ ಕೂಡ ಇದ್ರೆ ಆವಾಗ ಅವರಿಗೆ ವೆಂಟಿಲೇಟರ್ ಹಾಕೋದು ಅಥವಾ ಎಂಡೋಟ್ರಿಕಲ್ ಇಂಟುಬೇಷನ್ ಗಂಟ್ಲು ಒಳಗಡೆ ಟ್ಯೂಬ್ ತುಂಬಾ ಅಪಾಯಕಾರಿ ಅವರ ಜೀವಕ್ಕೆ ಅಂತ ಸಂದರ್ಭದಲ್ಲಿ ಅವರಿಗೆ ಅದನ್ನ ಅವಾಯ್ಡ್ ಮಾಡಿ ವೆಂಟಿಲೇಟರ್ನ ಅವಾಯ್ಡ್ ಮಾಡಿ ಸಂಪೂರ್ಣವಾಗಿ ಅವರು ಎಚ್ಚರ ಸ್ಥಿತಿಯಲ್ಲೇ ಇದ್ದಾಗ ಮಾಡಿದ್ರೆ ಆಪರೇಷನ್ ಅವರ ತುಂಬಾ ಕೆಲವು ಕಾಂಪ್ಲಿಕೇಶನ್ಗಳನ್ನು ರೆಸ್ಪೆಕ್ಟ್ ಈಗ ಹೃದಯ ರೋಗದ ಜೊತೆಗೆ ಶ್ವಾಸಕೋಶ ಸೊ ಆ ರೀತಿ ವೆಂಟಿಲೇಟರ್ ಹಾಕೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಆಪರೇಷನ್ ಅವೇಕ್ ಓಕೆ ಹೇಗೆ ಡಿಸೈಡ್ ಮಾಡ್ತೀರಾ ಸರ್ ಪೇಷಂಟ್ಗಳಿಗೆ ಅವೇಕ್ ಸರ್ಜರಿ ಬೇಕೋ ಬೇಡವೋ ಅಂತ ನೀವು ಈಗ ನಾವು ಪೇಷಂಟ್ ಫಸ್ಟ್ ಎಕ್ಸಾಮಿನ್ ಮಾಡ್ತೀವಿ ನೋಡ್ತೀವಿ ಹೃದಯ ತೊಂದರೆ ಎಷ್ಟು ಸಿವಿಯರ್ ಆಗಿದೆ ಅವ್ರಿಗೆ ಆಪರೇಷನ್ ಖಂಡಿತ ಬೇಕಾ ಅಂತ ನೋಡ್ತೀವಿ ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವರ ಬೇರೆ ಪ್ಯಾರಾಮೀಟರ್ಸ್ಗಳು ಅವರು ಅವ್ರ ಶ್ವಾಸಕೋಶದ ಪರೀಕ್ಷೆಗಳನ್ನೆಲ್ಲ ಮಾಡ್ತೀವಿ ಅವರಿಗೆ ಮುಂಚೆಯಿಂದನೂ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಆ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಆ ಶ್ವಾಸಕೋಶ ತೊಂದರೆ ಏನಾದರೂ ಕಡಿಮೆ ಆಗುತ್ತಾ ಅಂತ ನೋಡ್ತೀವಿ ತೊಂದರೆ ಕಡಿಮೆ ಆಯಿತು ಅಂತಂದ್ರೆ ನಾವು ಹಾರ್ಟ್ ಆಪರೇಷನ್ ಮಾಮೂಲಿಯಂತೆ ಮಾಡ್ತೀವಿ ಆದರೆ ತೊಂದರೆ ಕಡಿಮೆ ಆಗಲಿಲ್ಲ ಅಂತ ಅಂದರೆ ನಾವು ಈ ಅವೇಕ್ ಹಾರ್ಟ್ ಆಪರೇಷನ್ ಮಾಡಿ ಓಕೆ ಪ್ರಕಾಶ್ ನೀವು ಹೇಗೆ ಈ ಪೇಷಂಟ್ ಮತ್ತೆ ಹಾಸ್ಪಿಟಲ್ಗಳ ನಡುವೆ ಕೋರ್ಡಿನೇಟ್ ಹೇಗೆ ಮಾಡ್ತೀರಾ ಯಾವ ಥರ ಡಿಸೈಡ್ ಮಾಡ್ತೀರಾ ಪೇಷೆಂಟ್ಸ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ಕೊತೀರಾ ನಾವು ಈ ವಾಜಪೇಯಿ ಕ್ಯಾಂಪ್ ಮಾಡಿಬಿಟ್ಟು ಯಶಸ್ವಿನಿ ವಾಜಪೇಯಿ ಎಲ್ಲ ಕ್ಯಾಂಪ್ಸ್ ಮಾಡಿ ಅಲ್ಲಿಂದ ಪೇಷಂಟ್ನ ಕರ್ಕೊಂಬರ್ತೀವಿ ದೇ ಆರ್ ಆಲ್ ಬಿ ಪಿ ಎಲ್ ಪೇಷೆಂಟ್ಸ್ ಅಂತ ಬಿಲೋ ಪಾವರ್ಟಿ ಲೈನ್ ಓಕೆ ಸೊ ದೇ ದೇ ಕಾಂಟ್ ಅಫರ್ಡ್ ಅವ್ರಿಗೆ ಹಣ ತೊಂದರೆ ಇರುತ್ತೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮಲ್ಲಿ ಕರ್ಕೊಂಬರ್ತೀವಿ ಅವ್ರಿಗೆ ಖರ್ಚೇನು ಆಗೋದಿಲ್ಲ ಇಟ್ಸ್ ಆಲ್ ರಿಯ ರಿಯಂಬರ್ಸ್ ಬೈ ವಾಜಪೇಯಿ ಆಫೀಸ್ ಓಕೆ ದಟ್ಸ್ ಬಡ ರೋಗಿಗಳಿಗೆ ಬಹಳ ಉಪಯೋಗ ಆಗುತ್ತೆ ಇದು ತುಂಬಾ ಉಪಯೋಗ ಆಗುತ್ತೆ ಅಂದ್ರೆ ಅವರಿಗೆ ಏನು ಈ ಒಂದು ಓಪನ್ ಹಾರ್ಟ್ ಸರ್ಜರಿ ಯಾವುದೇ ರೀತಿಯಾದ ಹಣ ಖರ್ಚಾಗಲ್ಲ ಅವರಿಗೆ ಬಸ್ ಚಾರ್ಜ್ ಕೊಡ್ತೀವಿ ಊಟಾನು ಕೊಡ್ತೀವಿ ವೆರಿ ಗುಡ್ ತುಂಬಾ ಒಳ್ಳೆ ಸೇವೆ ಮಾಡ್ತೀವಿ ಓಕೆ ಇಮಾನ್ ಬಿ ಅವರೇ ನಿಮ್ಮ ಮಗಳಿಗೆ ಆಪರೇಷನ್ ಆಗಿರತಕ್ಕಂತದ್ದು ಈಗ ಆಕೆ ಆರೋಗ್ಯವಾಗಿರೋದು ಇದೆ ಇವಾಗ ಹೇಳಿ ಓಕೆ ಮಾತಾಡಿ ಹಿಂದಿನಲ್ಲೇ ಮಾತಾಡಿ ಪರವಾಗಿಲ್ಲ ಮತ್ತೇಕ್ ಸರ್ಜರಿ ಪ್ರಜ್ಞೆ ಇತ್ತು ಆಪರೇಷನ್ ಮಾಡಬೇಕಾದ್ರೆ ಈಗ ನಿಮ್ಮ ಭೇಟಿ ಏನ್ ಮಾತಾಡ್ತಾರೆ ನಿಮ್ ಜೊತೆ ನಿಸರ್ಗ ಅವ್ರು ನಾರ್ಮಲ್ ಆಪರೇಷನ್ ಈ ಹಿಂದೆ ನೀವು ಹೇಳಿದ್ರೆ ಈ ತರ ಶ್ವಾಸಕೋಶದ ತೊಂದರೆ ಇದ್ದಂತಹ ಸಂದರ್ಭದಲ್ಲಿ ಈ ತರ ಅವೇಕ್ ಸರ್ಜರಿ ಮಾಡಿದ್ರು ಇವೆಲ್ಲ ಇತ್ತೀಚೆಗೆ ಬಂದಿರತಕ್ಕಂಥ ಟೆಕ್ನಾಲಜೀಸ್ ಈ ಹಿಂದೆ ಹಾಗಾದ್ರೆ ಹೇಗೆ ಮಾಡ್ತಾ ಇದ್ರು ಅಂತ ಪೇಷೆಂಟ್ ಗಳಿಗೆ ರಿಸ್ಕ್ ತಗೊಂಡು ಮಾಡ್ತಾ ಇದ್ರು ಕೆಲವು ಪೇಷಂಟ್ಗಳು ಇರಲಿಲ್ಲ ಚಾನ್ಸಸ್ ತುಂಬಾ ಕಮ್ಮಿ ಕಡಿಮೆ ಓಕೆ ಅಂದ್ರೆ ಈಗ ಚಾನ್ಸಸ್ ಜಾಸ್ತಿ ಇದೆ ಇನ್ನೊಂದು ಆಲ್ಟರ್ನೇಟಿವ್ ಆಪ್ಷನ್ ಇರೋದ್ರಿಂದ ನಮಗೆ ಇದನ್ನ ಉಪಯೋಗಿಸಬಹುದು ಆದ್ರೂ ಇದು ತುಂಬಾ ಟೆಕ್ನಿಕಲಿ ಚಾಲೆಂಜ್ ಆಗಿರೋದ್ರಿಂದ ಎಲ್ಲರೂ ಶ್ವಾಸಕೋಶ ತೊಂದರೆ ಇದ್ ಕೂಡಲೇ ಆಪರೇಷನ್ ಅನ್ನು ಮಾಡ್ತಾರೆ ಅಂತಲ್ಲ ಹಾಗ ಮಾಡಿದ್ರೆ ಇದು ಅತ್ಯಂತ ಪಾಪ್ಯುಲರ್ ಆದ ಒಂದು ಆಪರೇಷನ್ ಇದು ಯಾಕೆ ಅಪರೂಪ ಅಂದ್ರೆ ತುಂಬಾ ಟೆಕ್ನಿಕಲಿ ಚಾಲೆಂಜಿಂಗ್ ಆಗಿರೋದ್ರೆ ಹೇಗೆ ಸರ್ ಟೆಕ್ನಿಕಲಿ ಚಾಲೆಂಜಿಂಗ್ ಅಂದ್ರೆ ಹೇಗೆ ಸರ್ ನಾವು ಆ ಪೇಶೆಂಟ್ ನಿವಸ ಅವರ ಕುತ್ತಿಗೆ ಹಿಂಭಾಗ ಒಂದು ಸಣ್ಣ ಸೂಕ್ಷ್ಮವಾದ ಅತ್ಯಂತ ಮಾಡ್ತೀವಿ ಅದು ಬೆನ್ನು ಉರಿಯ ಸುತ್ತ ಇಂಜೆಕ್ಷನ್ ಕೊಟ್ಟಾಗ ಲೋಕಲ್ ಅನಸ್ತೇಶ ಇಂಜೆಕ್ಷನ್ ಕೊಟ್ಟಾಗ ಅದು ಎದೆಯ ಭಾಗವಷ್ಟೇ ಸ್ಪರ್ಶ ಜ್ಞಾನವನ್ನು ಹಾಗೆ ಮಾಡ್ತದೆ ಅಂದ್ರೆ ಸೊ ಅದು ಎದೆ ಭಾಗವಷ್ಟೇ ಪ್ರಜ್ಞೆಯನ್ನು ಕಳ್ಕೊಳ್ತದೆ ನೋವಿನ ಪ್ರಜ್ಞೆಯನ್ನು ಕಳ್ಕೊಳ್ತದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈ ಆಪರೇಷನ್ ನೀವು ಮಾಡಬೇಕಾದ್ರೆ ಪೇಷಂಟ್ ಗೆ ಆಗಲ್ವಾ ಒಂದು ಚೂರು ಅದು ಇನ್ನು ಅದ್ರದ್ದು ಈಗ ನಾವು ಸರ್ಜರಿ ಬರೀ ಶ್ವಾಸಕೋಶ ತೊಂದರೆ ಅದೊಂದೇ ಮಾತಾಡದೆ ಅದರಿಂದ ಹತ್ತಾರು ಒಂದೊಂದಾಗಿ ಹೇಳ್ತೀನಿ ಇದು ಜೊತೆ ನಾನು ಮತ್ತೆ ಮಾತಾಡ್ತೀನಿ ಅದಕ್ಕೂ ಒಂದು ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇರತಕ್ಕಂಥದ್ದು ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಬಂಧಿಕರಿಬಹುದು ನಿಮ್ಮ ಸ್ನೇಹಿತರು ಇರಬಹುದು ಅವ್ರಿಗೂ ಕೂಡ ಈ ತರದ ಹೃದ್ರೋಗದಿಂದ ಅವರು ಬಳಲ್ತಾ ಇರಬಹುದು ಆಪರೇಷನ್ ಆಗಬೇಕು ಅಂತ ಹೇಳಿರಬಹುದು ಸೊ ಯಾವುದೇ ರೀತಿಯಾದಂತಹ ಅನುಮಾನಗಳು ಡೌಟ್ಸ್ ನಿಮ್ಮಲ್ಲಿ ಇದ್ರೆ ನಮ್ಮ ಕಚೇರಿಯ ದೂರ ದೂರವಾಣಿ ಸಂಖ್ಯೆಯನ್ನು ನಾವು ಕೊಡ್ತಾ ಇದ್ದೀವಿ ಖಂಡಿತ ಕರೆ ಮಾಡಿ ತಜ್ಞ ವೈದ್ಯರ ಜೊತೆಯಲ್ಲೇ ನೀವು ಮಾತನಾಡಬಹುದು ನಿಮ್ಮ ಯಾವುದೇ ಡೌಟ್ಸ್ ಇದ್ರು ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು ಈಗ ವಿನಾಯಕ್ ಅಂತ ಒಬ್ಬರು ಕರೆ ಮಾಡಿದ್ದಾರೆ ವಿನಾಯಕ್ ಅವರು ಹೇಳಿ ಏನ್ ಪ್ರಶ್ನೆ ಇದೆ ನಿಮ್ದು ಹೇಳಿ ವಿನಾಯಕ್ ನಮಸ್ಕಾರ ನಮ್ ಫ್ರೆಂಡ್ ಒಬ್ಬ ಅವನು ಹೃದಯದಲ್ಲಿ ಹೋಲ್ ಇದೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊಂತಾನೆ ಚೆಕ್ ಮಾಡಿಸ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ ಬಟ್ ಅವನು ನನ್ನ ಹೃದಯದಲ್ಲಿ ಹೋಲ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂತಿರ್ತಾನೆ ಅವನು ಡ್ರೈವರ್ ಇದಾನ ಅವನು ಅದಕ್ಕೆ ಅವ್ನಿಗೆ ಏನಾದರೂ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಅಂದ್ರೆ ಅವರು ಯಾವ ತರ ಪ್ರೊಸೀಡ್ ಆಗ್ಬೋದು ಮುಂದಕ್ಕೆ ಅಂತ ಅದು ಬರೀ ಫೀಲಿಂಗಲ್ಲಿ ಹೃದಯದಲ್ಲಿ ರಂಧ್ರ ಇರೋದು ಗೊತ್ತಾಗುತ್ತೆ ಟೆಸ್ಟ್ ವೇಳೆ ಇದ್ರೆ ಅಂತ. ಇದ್ರೆ ಅದಕ್ಕೆ ಪರೀಕ್ಷೆ ಮಾಡಿ ನಾವು ಅದನ್ನ ದೃಢಪಡಿಸಿಕೊಳ್ಳಬೇಕು. ದೃಢಪಡಿಸಿಕೊಂಡ ಮೇಲೆ ಅದನ್ನ ಆಪರೇಷನ್ ಮಾಡಿಯೇ ಮುಚ್ಚಬೇಕಾಗುತ್ತೆ. ಅದೇ ಸರ್ ಸುಮಾರು ಯಾವುದೇ ಹೃದಯ ಇತರದ ರಂಧ್ರ ಇರೋ ಒಂದು ಶస్త్రಚಿಕಿತ್ಸೆಯ ಸುಮಾರು ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷ ಖರ್ಚಾಗ್ತದೆ ಅಷ್ಟೇನು ಓಕೆ ವಿನಾಯಕ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸೊ ನೀವು ಕೂಡ ಕರೆ ಮಾಡಬಹುದು ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಮಾತನಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು ಸೊ ಈಗ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ನಂತರ ನಮ್ಮ ಚರ್ಚೆ ಮತ್ತೆ ಮುಂದುವರಿಯುತ್ತೆ